ಸ್ಟಡಿ ಪ್ಲಸ್ ಆಕ್ಟಿಂಗ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ KGF 2 ಅಲ್ಲಿ ಮಾರ್ನಿಂಗ್ 6 ಇಂದ ಈವ್ನಿಂಗ್ 6 ಇತ್ತು. ನೀನು ನೋಟ್ಸ್ ಕಲ್ಸಿದಾರೋ ಏನೋ ಎಕ್ಸ್ಪ್ಲೇನ್ ಮಾಡಿದಾರೋ ನಾನು ಕಲ್ಸು, ನಾನು ಬರ್ಕೊಂತೀನಿ. ಕೋಲಿನ ಬರುವಾಗ ನೀನು ಏನೋ ಸರ್ಪ್ರೈಸ್ ಅಂತ ಅಂದ್ರು, ಕೇಳಿದೆ ಫುಲ್ ಶಾಕ್, ನೀನು KGF 12 ಸೆಲೆಕ್ಟ್ ಆಗಿದೆ. ಮತ್ತೆ ಕಾರವಾನಿಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಹಾಕೊಂಡು ಬಂದಿದ್ದು. ಸೊ ಆ ಸಾ ಹೆಂಗ್ ದಟ್ ಟೈಮ್ ಮಾತಾಡಿದ್ದೆ ಫಸ್ಟ್ ಟೈಮ್ ಮಾತಾಡಿದ್ದೀನಿ, ಮಾತಾಡಕ್ಕೂ ಬರಲಿಲ್ಲ ಬಾಡಿ ಗಾರ್ಡ್ಸ್. ಹೌದಾ? ಈ ತರ ಒಂದು ಇನ್ಸಿಡೆಂಟ್ ಮತ್ತೆ ಯಾವ ಹೀರೋ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ದರ್ಶನ್ ಸರ್, ಸುದೀಪ್ ಸರ್. ಓಕೆ ಓಕೆ, ಅವ್ರ ಜೊತೆ ಮಾಡಕ್ ಅವಕಾಶ ಸಿಕ್ಕರೆ ಸಿನಿಮಾ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಓದಿನ ಕಡೆ ಗಮನ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ನಿಮ್ಗೆ ಯಾವತ್ತಾದ್ರೂ ಹಂಗ ಆಗಿದ್ಯಾ? ಹಂಗಾಗಿಲ್ಲ, ಯಾವತ್ತೂ ಆಗಿಲ್ಲ. ಹಾಯ್, ಹಲೋ, ನಮಸ್ಕಾರ. SDC ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾದೀಪಕ್. ಹಿಂದಿನ ಕಾಲದಲ್ಲಿ ಈ ಮಕ್ಕಳ ಪಾತ್ರಕ್ಕೆ ಈ ಚೈಲ್ಡ್ ಆರ್ಟಿಸ್ಟ್ಗಳನ್ನ ಹುಡ್ಕೊಂಡ್ ಬರಬೇಕು ಅನ್ನೋದು ತುಂಬಾ ಕಷ್ಟ ಆಗಿತ್ತು. ಹಾಗೇನೆ ಎಲ್ಲೋ ಒಂದ್ ಕಡೆ ಆರ್ಟಿಸ್ಟ್ಗಳ ಮಕ್ಕಳನ್ನೇ ಕರ್ಕೊಂಡ್ ಬರ್ತಿದ್ರು, ಒಂದಷ್ಟು ತಯಾರಿಯನ್ನ ಅವ್ರಿಗೆ ಹೇಳ್ಕೊಟ್ಟು ಯಾವ ರೀತಿಯಾಗಿ ನಟಿಸ್ಬೇಕು ಏನು ಎತ್ತ ಅಂತ ಮಾಡಿ ಸೊ ಸಿನಿಮಾವನ್ನ ಸಂಪೂರ್ಣವಾಗಿ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಕೇಳಬೇಕಾ, ಮನೆ ಮನೆಯಲ್ಲೂ ಒಂದು ಟ್ಯಾಲೆಂಟೆಡ್ ಮಗು ಇದೆ. ಸೊ ಇವತ್ತು ನಮ್ಮ ಜೊತೆಗೆ ಅದೇ ರೀತಿಯಾದಂತಹ ಸಖತ್ ಟ್ಯಾಲೆಂಟೆಡ್ ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗವನ್ನೇ ಮತ್ತೊಂದೆಡೆಗೆ ಕರೆದುಕೊಂಡು ಹೋದಂತಹ ಚಿತ್ರ KGF ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇವರು, ಮತ್ತಾರು ಅಲ್ಲ, ಸಮೃದ್ಧ ಶೆಟ್ಟಿ. ಎಸ್, ಇವತ್ತು ನಮ್ಮ ಜೊತೆಗೆ ಸಮೃದ್ಧ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಈ ಇಂಟ್ರೆಸ್ಟ್ ಹೇಗೆ ಬಂತು, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಸ್ಟಡಿ ಪ್ಲಸ್ ಆ್ಯಕ್ಟಿಂಗ್ ಅನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಹಾಯ್ ಸಮೃದ್ಧ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಹೇಗಿದ್ದೀನಿ? ನೀವು? ನಾನು ಸೂಪರ್ ಆಗಿದ್ದೀನಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಓಕೆ, ಈ ಆಕ್ಟಿಂಗ್ ಮಾಡಬೇಕು ಅಂತ ಹೆಂಗೆ ಅನ್ಸಿದ್ದು, ಹೆಂಗೆ ನಿಮಗೆ ಸಿನಿಮಾ ಏನಾದರೂ ನೋಡಿ ನಾನು ಆರ್ಟಿಸ್ಟ್ ಆಗಿ ನಾನು ಕೂಡ ಆರ್ಟಿಸ್ಟ್ ಆಗಬೇಕು ಅಂತ ಹೀರೋ ಆಗಬೇಕು ಅಂತ ಆಸೆ ಆಗಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ, ಯಾವ ಇಲ್ಲಿ ತನಕ ನಿಮ್ಮ ಫೇವ್ರೆಟ್ ಸಿನಿಮಾ ಅಂದರೆ ಯಾವುದು? ಗುಗ್ಗಿ. ಹೌದಾ? ಅದೇ ಥರ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿದ್ರಾ? ಹೆಂಗೆ ಹೇರ್ ಸ್ಟೈಲ್ ಎಲ್ಲ ಕಾಪಿ ಆಗಿ ಸ್ಟಾರ್ಟ್ ಆಯ್ತಾ? ಗೂಗ್ಲಿ ಮೂವಿ ನೋಡಾದ್ಮೇಲೆ ಅದು ಸ್ಪೈಕ್ಸ್ ಇದೆಲ್ಲ ಸ್ಪೈಕ್ಸ್ ಮಾಡ್ಕೊಂಡಿದ್ದೆ. ಓಕೆ, ಸ್ಕೂಲಿಗೆ ಹೋಗಿದ್ದೆ, ಏನಾದ್ರು ಅದು ಹಂಗೆ ಅಂತ ಫೇವ್ರೆಟ್ ಮೂವಿ ಅಂತ ಎತ್ತಿಗೆ ಫಸ್ಟ್ ನಾಳೆ ಬರ್ಬಾರ್ದು ಹಂಗೆ. ಅಯ್ಯೋ, ಆಮೇಲೆ ಆಮೇಲೆ ಹಂಗಾಯ್ತು, ಮತ್ತು ಫ್ರೆಂಡ್ಸ್ ಎಲ್ಲ ದಿವಸ ಚೆನ್ನಾಗಿದ್ಯೋ ಅಂತಂದ್ರು. ಓಕೆ, ಕಾಪಿ ಮಾಡಿದ್ರು ಅವ್ರ ನಿಮ್ಮ ಹೇರ್ ಸ್ಟೈಲ್ನ? ಹೌದು. ಓಕೆ, ಅಲ್ಲಿಂದ ಸನ್ನಿಪಯನ ಹೆಂಗ್ ಶುರುವಾಯ್ತು? ನಾನು ಆಕ್ಟ್ ಮಾಡ್ಬೇಕು ಅಂತ ಬಂದಾಗ ಚಿತ್ರದಲ್ಲಿ ಸನ್ನಿವೇಶ ಬಂದಾಗ ನೀವು ನೋಡಿ ಇಮಿಟೇಟ್ ಮಾಡ್ತಾ ಇದ್ರೆ, ಎಸ್ ಈ ತರ ಮಾತಾಡ್ಬೇಕು, ಹಿಂಗ್ ಮಾತಾಡ್ಬೇಕು, ಹಿಂಗ್ ಮಾಡ್ಯುಲೇಷನ್ ಮಾಡ್ಬೇಕು ಅಂತ? ಹೌದು, ಹಂಗೆ ಅನಿಸ್ತು. ಮೂವಿ ನೋಡುವಾಗ ಲೈಕ್ ಅವರ ಆಕ್ಷನ್ಸ್, ಅವ್ರ ಫೈಟಿಂಗು, ಎಸ್ಪೆಷಲಿ ಫೈಟಿಂಗ್ ಮಾಡುವಾಗ ನಾನು ಹಂಗೆ ಸೋಫಾ ಪಿಲ್ಲೋ ಎಲ್ಲ ಆಯ್ತಲ್ಲ ಹಂಗೆ ಹಿಂಗೆಲ್ಲ ಮನೇಲಿ ಅಮ್ಮ ಸಖತ್ ಕಾಟ ಕೊಟ್ಟಿದ್ದೀರ ಹಂಗಿದ್ರೆ. ಓಕೆ, ಯಾವ್ದಾದ್ರೂ ಒಂದು ತುಂಬಾ ಪ್ರಾಕ್ಟೀಸ್ ಮಾಡಿದ ಸೀನ್ ಅಂದ್ರೆ ಯಾವ್ದಾದ್ರು ನೆನಪಿದ್ಯಾ? ಈಗ ನೋಡಿ ನಿಮ್ಗೆ ಈಗ ಸ್ಕೂಲಿಂಗ್ ಆಗ್ತಾ ಇದೆ, ಇದ್ರ ಮಧ್ಯದಲ್ಲಿ ಕೂಡ ಆಫರ್ಸ್ ಬರ್ತಾ ಇದೆ. ಸೊ ಹೆಂಗೆ ಸ್ಟಡಿ ಪ್ಲಸ್ ಆಕ್ಟಿಂಗ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ KGF 2 ಅಲ್ಲಿ ಮಾರ್ನಿಂಗ್ 6 ಇಂದ ಈವ್ನಿಂಗ್ 6 ಇತ್ತು. ಸೊ ಮಾರ್ನಿಂಗ್ ನಮ್ಮ ಫ್ರೆಂಡ್ಸ್ ಕಾಲ್ ಮಾಡ್ತೀನಿ, ನೀನು ಸ್ಕೂಲ್ ಹೋಗ್ಬಾ, ನಂಗೆ ನೀನೇನು ನೋಟ್ಸ್ ಕಲ್ಸಿದಾರೋ ಏನೇನು ಎಕ್ಸ್ಪ್ಲೇನ್ ಮಾಡಿದಾರೋ ನಂಗೆ ಕಲಿಸು, ನಾನು ಬರ್ಕೊಂತೀನಿ. ಸೊ ಮಧ್ಯಾಹ್ನ ಹಂಗೆ ಎಲ್ಲ ಕಲ್ಸಿರ್ತಾರೆ, ನಾನು ಸಾಯಂಕಾಲ ಹೋಗ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು 7 o'clock ಸ್ಟಾರ್ಟ್ ಮಾಡ್ತೀನಿ, ಬರೆದ್ಬಿಟ್ಟು ಎಲ್ಲ ಮಲ್ಕೊಂಡು ಮತ್ತೆ ಸೇಮ್ ರುಟೀನ್. ಓಕೆ, ಬುಕ್ಸ್ ಎಲ್ಲ ಅಲ್ಲಿ ಶೂಟಿಂಗ್ ಸ್ಪಾಟ್ಗೆ ಎತ್ಕೊಂಡು ಹೋಗ್ತಾರೆ? ಓಕೆ, ಅಲ್ಲೂ ಟೈರ್ಡ್ ಆಗಿ ಮತ್ತೆ ಕುತ್ಕೊಂಡು ಬರೆಯೋದು ಕಷ್ಟ ಆಗ್ತಿರ್ಲಿಲ್ವಾ? ಏನೂ ಮಾಡೋಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡೋಕ್ಕಲ್ಲ. ಹೌದಾ? ಓಕೆ, ಆ್ಯಂಡ್ ಟೀಚರ್ಸ್ಗೆ ಫ್ರೆಂಡ್ಸ್ಗೆ ಎಷ್ಟು ಖುಷಿ ಇದೆ? ಸಖತ್ ಖುಷಿ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಆನ್ಲೈನ್ ಇತ್ತಲ್ಲ ಅಷ್ಟೊತ್ತು, ಸೊ ಇವಾಗ ಆಫ್ಲೈನ್, ಆಫ್ಲೈನ್ ಹೋದಾಗ ಆಯ್ ನೀನು ಮೂವಿ ನೋಡಿದೆ ನಾನು, ಚೆನ್ನಾಗಿ ಕಾಣಿಸಿದೆ, ನೀನು ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದೆ ಅಂತ ಅಂತಿದ್ರು. ಸೊ ತುಂಬ ಖುಷಿ ಆಯ್ತು. ಅಂಡ್ ಔಟ್ ಸೈಡ್ ಮನೆ ನೇಬರ್ಸ್ ಎಲ್ಲ ಹೆಂಗ್ ಐಡೆಂಟಿಫೈ ಮಾಡ್ತಾರೆ? ಏ ಸಮೃದ್ಧಿ KGF ಅಲ್ಲಿ ನೋಡಿದೆ ಅಂತಾರ? ಹೌದು, ಹಂಗೆ ಅಂದ್ರು. ಓಕೆ, ಅಂಡ್ ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ಖುಷಿ ಇದೆ ನೀನು ಆಕ್ಟ್ ಮಾಡೋದು? ಅಂಡ್ ಇನ್ಫ್ಯಾಕ್ಟ್ ನಿಮ್ ಡ್ಯಾಡಿ ಹೇಳಿದ್ರು ನನ್ನ ಮಗನಿಂದಾಗಿ ನಾನು ಫೀಲ್ಡ್ಗೆ ಬರ್ತಾ ಇದ್ದೀನಿ ಇಂಡಸ್ಟ್ರಿಗೆ ಅಂತ. ಸೊ ಹೆಂಗೆ, ಎಷ್ಟು ಖುಷಿ ಇದೆ ಈ ವಿಚಾರ? ಅವತ್ತು ಲೈಕ್ ಕಾಲ್ ಬಂದಿತ್ತು ನಮ್ಮ ಅಮ್ಮಂಗೆ, ನೀನು ಸೆಲೆಕ್ಟ್ ಆಗಿದ್ದೀನಿ ಅಂತ. ನಂಗೆ ಗೊತ್ತಿದ್ದೆ, ಸ್ಕೂಲಿಂದ ಇದ್ದೆ. ಸ್ಕೂಲಿಂದ ಬರುವಾಗ ನೀನೇನೋ ಸರ್ಪ್ರೈಸ್ ಅಂತ ಅಂದ್ರು, ಕೇಳಿದೆ ಫುಲ್ ಶಾಕ್. ಫುಲ್ ಶಾಕ್. ಏನಂತ, ಹೆಂಗೆ ಹೆಂಗೆ ಏನಂದ್ರೆ, ಸ್ಕೂಲಿಂದ ಬಂದೆ, ಅಮ್ಮ ಎಲ್ಲಿದ್ಯ ಅಂತಂದ್ರೆ ಇಲ್ಲೇ ಇದು. ಹಿಂಗ್ ನೋಡಿದ್ರೆ ಏನಾಯ್ತಮ್ಮ ಅಂತಂದ್ರೆ, ನಿಂಗೆ ಒಂದು ಸರ್ಪ್ರೈಸ್ ಇದೆ ಅಂತಂದ್ ಏನು ಅಂತಂದ್ರೆ, ನಿನ್ KGF 12 ಸೆಲೆಕ್ಟ್ ಆಗಿದೆ. ಹೆಂಗ್ ಕುಡಿದ್ರ ಅವತ್ತು? ಫುಲ್ ಸ್ಪೀಚ್ಲೆಸ್. ಓಕೆ, ಅಂಡ್ ಇವಾಗ ನಾವು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂದ್ರೆ ಈ ಡೈಲಾಗ್ಸ್ ಗಳನ್ನ ಬೈ ಹಾರ್ಟ್ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಟಾಸ್ಕ್. ಸೊ ನೀವು ಯಾವ ರೀತಿಯಾಗಿ ಡೈಲಾಗ್ಸ್ ಗಳನ್ನ ಬೈ ಹಾರ್ಟ್ ಮಾಡ್ತಿದ್ರಿ?
ಹಾಫ್ ಅನ್ ಅವರ್ ಇರ್ಬೋದು, ಶೂಟ್ಗಿಂತ ಮುಂಚೆ ರಿಹರ್ಸಲ್ ಮಾಡ್ತಿದ್ರು, ಲೈಕ್ ಡೈಲಾಗ್ ಕೊಟ್ಟು ಕೊಟ್ಟ ಆಮೇಲೆ ಪ್ರಾಕ್ಟೀಸ್ ಎಲ್ಲ ಮಾಡ್ತೀನಿ, ನಮ್ಮ ಮಮ್ಮಿ ಮುಂಚೆ ತಂತೀನಿ ಹೇಳ್ಬಿಟ್ಟು. ನೀವ್ ಅಮ್ಮನ ಮೇಲೆ ಪ್ರಯೋಗ ಮಾಡೋದ? ಅಮ್ಮನ ಇರ್ತಾರಲ್ಲ, ಯಾರಾದ್ರೂ ಅಪ್ಪ ಅಮ್ಮ ಯಾರಾದ್ರೂ ಶೂಟಿಂಗ್ ಟೈಮ್ ಯಾರಿಗಾದ್ರು. ಬಯೋಸೀನ್ ಇದ್ದಾಗೆಲ್ಲ ಮಾಡಿದ್ದೀರಾ? ಯಾರು ಅಮ್ಮನ ಮೇಲೆನಾ ಪ್ರಯೋಗ? ಏನಿತ್ತು ಬಯೋಸೀನ್ ಅಲ್ಲಿ? ಏನಿತ್ತು ಒಂದು ಸೀನ್ ಇತ್ತು, ಏನಮ್ಮ ನೀನ ಹೋಗಮ್ಮ ಸುಮ್ಮನೆ ಅಂತ ಅಂತೀನಿ. ರಿಯಲ್ ಲೈಫ್ ಅಲ್ಲಿ ಅಂದಿದ್ದೀರಾ ಹಿಂಗ ಅಮ್ಮಂಗೆ? ಸ್ಮಾರ್ಟ್ ಕಿಡ್ ನೀವು. ಓಕೆ, ಆ್ಯಂಡ್ ನಾನು ಇನ್ನೊಂದು ಕೇಳಬೇಕು ಅಂದ್ಕೊಂಡೆ. ಇವಾಗ ನಿಮಗೆ ಈ ಸ್ಕ್ರೀನ್ ಮುಂದೆ ಬಂದು ಆ್ಯಕ್ಟಿಂಗ್ ಮಾಡೋದು ಅನ್ನೋದು ನೀರು ಕುಡಿದಷ್ಟು ಸುಲಭನಾ, ಅಥವಾ ಅಯ್ಯೋ ಇಲ್ಲ ಅಡುಗೆ ಮಾಡಬೇಕು ಅನ್ನೋಷ್ಟು ಕಷ್ಟನಾ? ಹೆಂಗೆ ಆ್ಯಕ್ಟಿಂಗ್ ಮಾಡೋದು? ಲೈಕ್ ಮಿಡಲ್ ಇವಾಗ ಫಾರ್ ಎಕ್ಸಾಂಪಲ್, ಯಾವಾಗ ಯಾವಾಗ ಕುಕಿಂಗ್ ಹಾರ್ಡ್ ಆಗಿರುತ್ತೋ ನಮಗೂ ಗೊತ್ತಿಲ್ಲ, ನೀರು ಯಾವಾಗ ಕುಡಿತೋ ನಮಗೂ ಗೊತ್ತಿಲ್ಲ. ಹೌದು. ಓಕೆ, ಆ್ಯಂಡ್ ಇನ್ನೊಂದು, ಈಗ ಸ್ಕೂಲ್ ಲೈಫಲ್ಲಿ ಈ ಪಿಕ್ ಆ್ಯಂಡ್ ಸ್ಪೀಕ್ ಮತ್ತೆ ಈ ಸ್ಪೀಚ್ ಮಾಡೋದು ಆ ಎಲ್ಲ ಕಾಂಪಿಟೇಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಕಾಂಪಿಟೇಷನ್ ಅಲ್ಲಿ ಪಾರ್ಟಿತ್ತು, ಮತ್ತೆ 2015 ಆಗಿತ್ತು, ಡ್ಯಾನ್ಸ್ ಕಾಂಟೆಸ್ಟ್ ಇತ್ತು, ಡ್ಯಾನ್ಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂತು. ಓ ಸೂಪರ್. ಈ ಪಿಕ್ ಆ್ಯಂಡ್ ಸ್ಪೀಕ್ ಅಲ್ಲಿ ನೀವು ಯಾವ ಟಾಪಿಕ್ ಜಾಸ್ತಿ ಆರಿಸ್ಕೊಂತ ಇದ್ದೀರಾ? ಅಂದ್ರೆ ಅವ್ರು ಪಿಕ್ ಮಾಡ್ತಾರೆ, ಅವರ ಟಾಪಿಕ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದು ಮೆಮೊರೇಬಲ್ ಡೇ ಅಂತ ಅಂದಿದ್ರು, KGF ಸೆಲೆಕ್ಟ್ ಆಗಿದ್ದ ದಿವಸ ಅಂತ ಅಂದ್ರೆ ಆಮೇಲೆ ಫಸ್ಟ್ ಶೂಟ್ ಯಾವಾಗಿತ್ತು ಅವಾಗೆಲ್ಲ. ಮೆಮೊರಿ ಇಸ್ ಎ ಬಿಗ್ ಸಿನಿಮಾ ಆಕ್ಚುಲಿ. ಆ ಮೆಮೊರಿ ಫಸ್ಟ್ ಡೇ ಫಸ್ಟ್ ಶಾಟ್ ಹೋಗುವಾಗ ಎಸ್ಆರ್ ಬರೋದು, ಇಟ್ಸ್ ವೆರಿ ಲಕ್ಕಿ. ನಾವು ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ವಿ, ಮೇಕಪ್ ಎಲ್ಲ ಹಾಕೊಂಡಿದ್ವಿ, ಇಲ್ಲಿ ಕುತ್ಕೊಂಡಿದ್ವಿ ಅವಾಗ ಲಲಿತ್ ಮಹಲ್ ಪ್ಯಾಲೇಸ್ ಮೈಸೂರು. ಕುತ್ಕೊಂಡಿದ್ದಾಗ ಸರ್ ಬಂದ್ಬಿಟ್ಟು, ಎಸ್ಆರ್ ಬಂದ್ಬಿಟ್ಟು ಸ್ಪಾಟ್ ಎಲ್ಲ ನೋಡ್ಕೊಂಡು ಮತ್ತೆ ಕ್ಯಾರವಾನ್ಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಹಾಕೊಂಡು ಬಂದಿದ್ದು. ಸೊ ಆ ಸಾ ಹೆಂಗ್ ಡಟ್ಟಲ್ಲಿ ಫಸ್ಟ್ ಟೈಮ್ ಮಾತಾಡಿದ್ದೀನಿ. ತುಫಾನ್ ಸಾಂಗ್ ಅಲ್ಲಿ ಇದೆ ಶೂಟಿಂಗ್, ಅವತ್ತು ರೈನ್ ಬರ್ತಿತ್ತು ಫುಲ್. ಸೊ ಆಗ ನಾವು ಒಂದು ಶೆಡ್ ಟೈಪ್ ಇದೆ, ಶೆಡ್ ಅಲ್ಲಿ ಕುತ್ಕೊಂಡು ಅವಾಗ ಹೆಸರು ಎಲ್ಲ ಇದು ಅವಾಗ ಹೆಂಗಿತ್ತು ಅಂದ್ರೆ, ಅವಾಗ ಬಂದ್ಬಿಟ್ಟು ಆಯ್ ಸರ್ ನಿಮ್ ಬಿಗ್ ಫ್ಯಾನ್ ನಾನು ಅಂತ ಇದೆ, ಅವಾಗ ಚಿನ್ನ ಹೆಂಗಿದ್ಯಾ ಚಿನ್ನ ಅಂತಿದ್ರು ಅಷ್ಟೇ. ಅದು ಮಾತಾಡಕ್ಕೂ ಬರಲಿಲ್ಲ ಬಾಡಿ ಗಾರ್ಡ್ಸ್. ಹೌದಾ? ಏನು ಇದ್ ಮಾಡ್ಲಿಲ್ಲ. ಓಕೆ, ನೀವಂದ್ರೆ ನನಗೆ ಮಾತು ಬರ್ಲಿಲ್ಲ ಅಂತ ಹೇಳಿ. ಈ ತರ ಒಂದು ಇನ್ಸಿಡೆಂಟ್ ಮತ್ತೆ ಯಾವ ಹೀರೋ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ? ನನಗ ದರ್ಶನ್ ಸರ್, ಸುದೀಪ್ ಸರ್. ಓಕೆ ಓಕೆ, ಅವ್ರ ಜೊತೆ ಮಾಡಕ್ ಅವಕಾಶ ಸಿಕ್ಕರೆ ಸಿನಿಮಾ ಮಾಡ್ತೀರಾ? ಓಕೆ. ಅಂಡ್ ಒಬ್ಬರಿಗೆ ಕನಸಿರುತ್ತೆ, ಈಗ ನಾನು ಚಿಕ್ಕವಳಿದ್ದಾಗ ನನ್ಗೆ ಆಂಕರ್ ಆಗ್ಬೇಕು ಅಂತ ಸಖತ್ ದೊಡ್ಡ ಡ್ರೀಮ್ ಇತ್ತು. ಸೊ ನಿಮ್ಗೆ ಇವಾಗ ಸಣ್ಣ ವಯಸ್ಸಲ್ಲಿ ಏನ್ ಡ್ರೀಮ್ ಇದೆ ಈ ಆಕ್ಟಿಂಗ್ ಅನ್ನ ಹೊರತುಪಡಿಸಿ? ನಾನು ಈ ತರ ಆಗ್ಬೇಕು, ನಾನು ಹೀಗೆ ಕೆಲಸ ಮಾಡ್ಬೇಕು, ಏನ್ ಡ್ರೀಮ್ ಇದೆ? ಚಾನಲ್ ಸಿಗ್ದ ಹೀರೋ ಆಗ್ತೀನಿ. ಓಕೆನಾ? ಅದ್ ಮತ್ತೆ ಅದು ಆಮೇಲೆ ಎಂಟರ್ಪ್ರಿನರ್ ಆಗ್ತೀನಿ ನಾನು, ನಮ್ಮ ಅಪ್ಪನ ತರ. ಆಮೇಲೆ ಕ್ರಿಕೆಟ್ ಬಗ್ಗೆ, ಕ್ರಿಕೆಟ್ ಬಗ್ಗೆ ಹೇಳಿದ್ರೆ ಅಂಡರ್ 12 ಅಲ್ಲಿ ಸೆಲೆಕ್ಟ್ ಆಗ್ತೀನಿ, ಇವಾಗ ಶ್ರೀಲಂಕಾ ಕೂಡ ಹೋಗ್ತಿದ್ದೀನಿ ಜೂನ್ ಅಲ್ಲಿ. ಅದು ಮೂರ್ ಇದೆ, ಮೂರ್ ಯಾವ್ದೆಲ್ಲ ಆಗ್ತದೆ? ಶ್ರೀಲಂಕಾ ಹೋದ್ರೆ ಜಾಕ್ವೆಲಿನ್ ಅವ್ರನ್ನ ಮಾತಾಡಿಸಿ ಬನ್ನಿ ಅಂತ. ಸರಿ. ಓಕೆ, ಅಂಡ್ ಹೀರೋಯಿನ್ ಅಲ್ಲಿ ಯಾರು ಇಷ್ಟ ನಿಮ್ಗೆ? ಹೀರೋಯಿನ್ ಜಾಕ್ಲಿನ್ ಫರ್ನಾಂಡಿಸ್. ಯಾಕಂದ್ರೆ ರಾರಾ ರಕ್ಕಮ್ಮ. ರಕ್ಕಮ್ಮ. ಓಕೆ, ನೀವ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ರಾರಾ ರಕ್ಕಮ್ಮ ಫುಲ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ? ನೋಡಿದಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ, ಎಸ್ಪೆಷಲಿ ದಿ ಡ್ಯಾನ್ಸ್. ಓಕೆ, ಮತ್ತೆ ಅವರ ಲೈಕ್ ಮೂವಿ ಸುದೀಪ್ ಸರ್ ಅಂದ್ರೆ ಸೆಕೆಂಡ್ ಫೇವರಿಟ್. ಓಕೆ ಓಕೆ. ಅಂಡ್ ಒಬ್ಬರಿಗೆ ಒಂದು ಡ್ರೀಮ್ ಅನ್ನೋದು ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಈಗ ನೀವು ಅಂದ್ರೆ ನಾನು ಹೀರೋ ಆಗಿ ಕಂಟಿನ್ಯೂ ಆಗ್ತೀನಿ, ಚಾನ್ಸ್ ಸಿಕ್ಕರೆ ಅಂತ, ಆದ್ಮೇಲೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ಬೇಕು, ಯಾರಾದ್ರೂ ಒಬ್ರು ಇನ್ಸ್ಪಿರೇಷನ್ ಇರ್ತಾರೆ ಒಂದು ಹೆಲ್ಪ್ ಮಾಡೋದು ಸೊಸೈಟಿಗೆ ಆಗಿರ್ಬೋದು ಅಥವಾ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಸೊ ಈ ತರದ್ರಲ್ಲಿ ಏನಾದ್ರೂ ಹೆಲ್ಪಿಂಗ್ ನೇಚರ್ ನಾನು ಮಾಡ್ಬೇಕು ಮುಂದೆ ಆ ತರ ಏನಾದ್ರು? ಸೂಪರ್. ಅವರ ಗುಣ ಮತ್ತೆ ಸೊಸೈಟಿಗೆ ಎಷ್ಟು ಹೆಲ್ಪ್ ಮಾಡಿದ್ರು ನಾನು ಕೂಡ ಹಂಗೆ ಮಾಡ್ಬೇಕು ಅಂತ ಆಸೆ. ಸೊ ಫಾರ್ ಎಕ್ಸಾಂಪಲ್ ಅವ್ರು ಹೀರೋ ಆಗಿದ್ರು, ಹೀರೋ ಹೀರೋ, ಸೊ ಅವ್ರ ಸೊಸೈಟಿಗೂ ಹೆಲ್ಪ್ ಮಾಡಿದ್ರು ಚೆನ್ನಾಗಿ. ಸೊ ಅದು ಸೊ ಹೇಳ್ತಾ ಇರ್ತೀರಾ ಡ್ಯಾಡಿ ಮಮ್ಮಿ ಹತ್ರ ನಂಗೆ ಪುನೀತ್ ಸರ್ ತರ ಹೆಲ್ಪ್ ಮಾಡ್ಬೇಕು, ಪುನೀತ್ ಸರ್ ತರ ಇರಬೇಕು ಅಂತ ಹೇಳ್ತಾ ಇರ್ತೀರಾ? ಏ ಸೂಪರ್ ಸೂಪರ್ ಸೂಪರ್. ಅಂಡ್ ಇನ್ನೊಂದು ವಿಚಾರ ನಾನು ಕೇಳ್ಬೇಕು, ಯಾವ ರೀತಿಯಾಗಿ ನಿಮ್ಮ ಸಿನಿಮಾ ಅವಕಾಶಗಳು ಬಂತು? ದಿ ಬೆಸ್ಟ್ ಅಂತ ಅಂದ್ರೆ KGF ಬಿಟ್ಟು ಯಾವ್ದು? ಗುರುತತ್ವ ಅಂತ. ಅದು ಆಕ್ಚುಲಿ
ಚೈಲ್ಡ್ಹುಡ್ ಮೂವಿ ಅಂತ ಚಿಲ್ಡ್ರನ್ಸ್ ಮೂವಿ ಅದು ಅದರಲ್ಲಿ ಅವಾರ್ಡ್ ವಿನಿಂಗ್ ಮೂವಿ ಅಲ್ಲಿ ಆಕ್ಚುಲಿ ನಾನು ಅದರಲ್ಲಿ ಹೀರೋ ಆಗಿದ್ದೆ ಟೂ ಹೀರೋಸ್ ಇರ್ತಾರೆ ನಾನೊಬ್ಬ ಹೀರೋ ಇನ್ನೊಬ್ಬ ಹೀರೋ ಇರ್ತಾನೆ ಸೊ ದಟ್ ಈಸ್ ಮೈ ಫೇವ್ರೆಟ್ ಮೂವಿ ಅಪಾರ್ಟ್ ಫ್ರಮ್ ಮಾರ್ಕೆಟ್ ಗಿಫ್ಟ್ ಓಕೆ ಈ ಇಷ್ಟು ಸಿನಿಮಾ ಮಾಡಿದ್ರಲ್ಲ ಏನು ಕಲ್ತ್ರಿ ನೀವು ಇಂಡಸ್ಟ್ರಿಲಿ ಬಂದು ಆಕ್ಟಿಂಗ್ ಆಕ್ಟಿಂಗ್ ಎಕ್ಸ್ಪ್ರೆಷನ್ಸ್ ಓಕೆ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಈ ಡೈಲಾಗ್ ಇರುತ್ತೆ ಇಷ್ಟ ಕಷ್ಟ ಆಗಿರುತ್ತೆ ಹಿಂಗ್ ಎಕ್ಸ್ಪ್ರೆಷನ್ಸ್ ಕೊಡು ಅಂತ ಅಂತೀರ ಓಕೆ ಹೊಸದಾಗಿ ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವೇ ಫಸ್ಟ್ ಪರ್ಸನ್ ಅಲ್ವಾ ಈಗ ಇಂಡಸ್ಟ್ರಿ ಹೋಗ್ತಾ ಇರೋದು ಸೊ ಈ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಇಂಡಸ್ಟ್ರಿ ಅವರು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ನಿಮ್ ಪ್ರಕಾರ ಹೌದಾ ಸುಳ್ಳ ಸಪೋರ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಪ್ರಶಾಂತ್ ಹೇಳ್ ಸರ್ ಎಲ್ಲರಿಗೂ ಚಾನ್ಸಸ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ KGF ಮೂವಿ ಎಲ್ಲರಿಗೂ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಚಾನ್ಸಸ್ ಕೊಟ್ಟಿದ್ದಾರೆ ಓಕೆ ಅಂಡ್ ನೀವು ತುಂಬಾ ಬಿಜಿ ಇದ್ದೀರಾ ಅಂತ ನಾನು ಕೇಳ್ಪಟ್ಟೆ ಎಷ್ಟೆಲ್ಲ ಸಿನಿಮಾಗಳನ್ನ ಮಾಡಿದ್ದೀರಾ ನೀವು ನಾನು ಇವಾಗ ಟೋಟಲ್ ಆಗಿ 7 ಮೂವೀಸ್ ಮಾಡಿದ್ದೀನಿ ಅದರಲ್ಲಿ 4 ಇಟ್ ನಾಟ್ ರಿವೀಲ್ KGF 2 ಮಾಡಿದ್ದೀನಿ ಗುರು ತತ್ವ ಅಂತ ಮಾಡಿದ್ದೀನಿ ಬಂದೂಕ್ ಮಾಡಿದ್ದೀನಿ ಜಾರ್ ಶೀಟ್ ಮಾಡಿದ್ದೀನಿ ಇನ್ನು ಇನ್ನು ನೆಕ್ಸ್ಟ್ ಆಕ್ಟಿಂಗ್ ಗೆ ಕಾಲ್ ಶೀಟ್ಸ್ ಬಂದಿದ್ಯಾ ಬಂದಿದೆ ಎಷ್ಟು ಸಿನಿಮಾ ಬಂದಿದೆ 2-3 ಮೂವೀಸ್ ಬಂದಿದ್ಯಾ ನೀವೇ ಬಿಸಿ ಹಂಗಿದ್ರೆ ನೋಡಿ ನಿಮ್ ಪಿ ಏನಾದ್ರೂ ಇಟ್ಕೊಂತೀರಾ ನಾನು ಬಂದ್ಬಿಡ್ತೀನಿ ಓಕೆ ಅಂಡ್ ಲೈಫ್ ಅಲ್ಲಿ ಈ ಆಕ್ಟಿಂಗ್ ಮಾಡೋದು ಪ್ಯಾಷನ್ ಆಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಓದಿನ ಕಡೆ ಗಮನ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಯಾವತ್ತಾದ್ರೂ ಹಂಗ ಆಗಿದ್ಯಾ ಹಂಗಾಗಿಲ್ಲ ಯಾವತ್ತೂ ಆಗಿಲ್ಲ ಓಕೆ ಯಾಕಂದ್ರೆ ಅವರು ಲೈಕ್ ಏನು ಮಿಡಲ್ ಅಲ್ಲಿ ತಗೊಂತಾರೆ ಮಿಡಲ್ ಅಲ್ಲಿ ಸ್ಕೂಲ್ ಡೇಸ್ ಮಿಡಲ್ ಅಲ್ಲಿ ತಗೊಂಡ್ರು ಸೊ ಇಟ್ಸ್ ಈಸಿ ಫಾರ್ ಅಸ್ ಹಂಗೆ ಅದಕ್ಕೆ KGF 2 ಕೂಡ ಹಂಗೆ ಮಾಡಿದ್ವಿ ಮಿಡಲ್ ಅಲ್ಲಿ ತಗೊಂಡ್ರು ಸೊ ಇವಾಗ ಫಸ್ಟ್ ಟರ್ಮ್ ಟೆಸ್ಟ್ ಎಲ್ಲ ಮುಗಿಯುತ್ತೆ ಫೈನಲ್ ಎಕ್ಸಾಮ್ ಅವ್ರು ಮಿಡಲ್ ಅಲ್ಲಿ ತಗೊಂಡ್ಬಿಟ್ರೆ ಮುಗಿತ್ತು ಫೈನಲ್ ಎಕ್ಸಾಮ್ ಆರಾಮ್ಸ್ ಬರ್ಕೊಂಡು ಕಾನ್ಸಿ ಟ್ರೀಟ್ಮೆಂಟ್ ಬರ್ಕೊಂಡು ಹಂಗೆ ಓಕೆ